ಮೈತ್ರಿ ಸಂಕೋಲೆಯಲ್ಲಿರುವ ಮೋದಿಗೆ ಮತ್ತೊಂದು ಮುಖಭಂಗ ಆಗಿದೆ. ಮುಸ್ಲಿಂ ಮೀಸಲಾತಿ ಬಗ್ಗೆ ಮಾತನಾಡಿದಂಥ ಮೋದಿಗೆ ಟಿಡಿಪಿ ಶಾಕ್ ಕೊಟ್ಟಿದೆ. ಮುಸ್ಲಿಮರ ಮೀಸಲಾತಿ ವಿಚಾರವನ್ನು ಮತ್ತೆ ಮತ್ತೆ ಪ್ರಸ್ತಾಪ ಮಾಡ್ತಾ ಇದ್ರು, ಜೊತೆಗೆ ಸಂಪತ್ತಿನ ವಿಚಾರದಲ್ಲೂ ಮುಸ್ಲಿಮರ ಬಗ್ಗೆ ಮಾತಾಡಿದ್ರು. ಇದೀಗ ಇದೇ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಡಿಪಿ ಶಾಕ್ ಕೊಡ್ತಾ ಇದೆ ನರೇಂದ್ರ ಮೋದಿಯವರಿಗೆ. ಹಿಂದುಳಿದವರ ಮೀಸಲಾತಿ ಕಿತ್ತು ಮುಸ್ಲಿಮರಿಗೆ ಕೊಡ್ತಾರೆ ಅಂತ ಹೇಳಿದ್ರು ನರೇಂದ್ರ ಮೋದಿಯವರು. ಆಂಧ್ರ ತೆಲಂಗಾಣವನ್ನು ಗುರಿಯಾಗಿಸಿ ಚುನಾವಣಾ ಭಾಷಣವನ್ನು ಜೋರಾಗೇ ಮಾಡಿದರು. ಹಿಂದುಳಿದವರು ಮೀಸಲಾತಿ ತೆಗೆದುಬಿಡ್ತಾರೆ ಅವರು, ಅದನ್ನು ತಗೊಂಡು ಹೋಗಿ ಮುಸ್ಲಿಮರು ಕೊಡ್ತಾರೆ ಅಂತ ಹೇಳಿ ಟಿಡಿಪಿ ವಿಚಾರಕ್ಕಿಂತ ಮುಂಚಿತವಾಗಿ ನಾನು ಮಾತನಾಡ್ತಾ ಇರೋದು. ಈ ಮೀಸಲಾತಿ ವಿಚಾರದಲ್ಲಿ ನರೇಂದ್ರ ಮೋದಿಯವರು ಮಾತಾಡಿದರು. ಆಂಧ್ರ ತೆಲಂಗಾಣವನ್ನು ಗುರಿಯಾಗಿಸಿಕೊಂಡೇ ಚುನಾವಣಾ ಭಾಷಣವನ್ನು ಮಾಡ್ತಾ ಇದ್ರು ನರೇಂದ್ರ ಮೋದಿಯವರು. ಎನ್ ಡಿ ಎ ಅಲಯನ್ಸ್ನಲ್ಲಿ ಚಂದ್ರಬಾಬು ನಾಯ್ಡು ಇದ್ದ ಹೊರತಾಗಿಯೂ ಕೂಡ ಇದಕ್ಕೆ ವ್ಯತಿರಿಕ್ತವಾದಂಥ ಹೇಳಿಕೆ ಚಂದ್ರಬಾಬು ನಾಯ್ಡು ಅವ್ರ ಕಡೆಯಿಂದ ಬಂದಿತ್ತು. ನಾವು ಕೊಡ್ತೀವಿ ಮೀಸಲಾತಿ ಅಂತ ಅವ್ರು ಹೇಳ್ತಾ ಇದ್ರು. ನರೇಂದ್ರ ಮೋದಿಯವರು ಬಂದು ಭಾಷಣ ಮಾಡಬೇಕಾದ್ರೆ ಇಲ್ಲ ಇಲ್ಲ ಇದನ್ನೆಲ್ಲ ಕಿತ್ತುಬಿಟ್ಟು ಅವರು ಮುಸ್ಲಿಮರು ಕೊಟ್ಟುಬಿಡ್ತಾರೆ ಅಂತ ಅವರು ಆ ಥರ ಮಾತಾಡ್ತಾ ಇದ್ರು. ಆದರೆ ಈಗ ಬಂಗಾರದ ಪಂಜರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಟಿಡಿಪಿ ಮತ್ತೊಂದು ಒಳ ಹೊಡೆತವನ್ನು ಕೊಡ್ತಾ ಇದೆ. ಆಂಧ್ರದಲ್ಲಿ ಮುಸ್ಲಿಂ ಮೀಸಲಾತಿ ಮುಂದುವರಿಯುತ್ತೆ, ಇದರಲ್ಲಿ ಯಾವ ಬದಲಾವಣೆ ಕೂಡ ಇಲ್ಲ ಅಂತ ಹೇಳಿ ಟಿಡಿಪಿ ನಾಯಕ ರವೀಂದ್ರ ಕುಮಾರ್ ಮಾತಾಡಿದ್ದಾರೆ. ಆಂಧ್ರದಲ್ಲಿ ಮುಸ್ಲಿಮರಿಗೆ ಕೊಡ್ತಾ ಇರತಕ್ಕಂಥ ಮೀಸಲಾತಿ ಯಾವುದೇ ಕಾರಣಕ್ಕೂ ನಾವು ತೆಗೆಯಲ್ಲ, ಏನಾದರೂ ಆಗಲಿ ಮುಸ್ಲಿಂ ಮೀಸಲಾತಿ ಮುಂದುವರಿಸ್ತೀವಿ ಅಂತ ಹೇಳಿ ಟಿಡಿಪಿ ನಾಯಕ ಮಾತಾಡಿದ್ದಾರೆ. ನರೇಂದ್ರ ಮೋದಿ ಅವರು ಒಪ್ಕೊಳ್ತಾರಾ ಒಪ್ಕೊಳ್ಳಲ್ವಾ ಇದಕ್ಕೇನು ಹೇಳ್ತಾರೆ ಗೊತ್ತಿಲ್ಲ. ಅಗ್ನಿಪಥ ನಂತರ ಮುಸ್ಲಿಂ ಮೀಸಲಾತಿಯಲ್ಲಿಯೂ ಕೂಡ ಮೋದಿಗೆ ಒಂಥರ ಮುಜುಗರದ ಸನ್ನಿವೇಶ ಇವೆಲ್ಲವೂ ಕೂಡ. ಮೋದಿ ಜಿಂದಾ ಹೈ ಮೈ ದಲಿತೋ ಕಾ ಆರಕ್ಷಣ ಆದಿವಾಸಿಯೋ ಕಾ ಆರಕ್ಷಣ ಓಬಿಸಿ ಕಾ ಆರಕ್ಷಣ ಮುಸಲ್ಮಾನೋ ಕೋ ಧರ್ಮಕ್ಕೆ ಆಧಾರ ಪರ್ ನಹೀ ದೇನೆ ದೂಂಗಾ ನಹೀ ದೇನೆ ದೂಂಗಾ. ಮುಸ್ಲಿಂ ರಿಸರ್ವೇಶನ್ ವಿಲ್ ಬಿ ಕಂಟಿನ್ಯೂ ಇನ್ ಆಂಧ್ರ. Yes, we will continue. That is no problem at all. Muslim reservation will be continued in Andhra. Yes, we will continue. That is no problem at all.